ಬಿ ಎ ಮೊದಲ ವರ್ಷದ ವಿದ್ಯಾರ್ಥಿಗಳೇ, ನಿಮ್ಮ ಕೊನೆಯ ಅಧ್ಯಾಯ ಪ್ರಜಾಪ್ರಭುತ್ವ. ಇದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಈಗಾಗಲೇ ಅಭ್ಯಾಸವನ್ನು ಮಾಡುತ್ತಾ ಇದರ ಸಂಕ್ಷಿಪ್ತ ಆದಂತಹ ಪೀಠಿಕೆ 2, ಇದರ ಅರ್ಥ ಮತ್ತು ವ್ಯಾಖ್ಯಾನಗಳು 3, ಪ್ರಜಾಪ್ರಭುತ್ವದಲ್ಲಿ ವಿಧಗಳು ಅಥವಾ ಪ್ರಕಾರಗಳು. ಪ್ರಜಾಪ್ರಭುತ್ವ 2 ವಿಧಗಳನ್ನು ಹೊಂದಲ್ಪಟ್ಟಿದೆ. 1, ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವ. 2, ಪರೋಕ್ಷ ಅಥವಾ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ. ಈ 2 ವಿಧಗಳಿಗೆ ಸಂಬಂಧಪಟ್ಟಿರುವಂತೆ ನಾಮಗಳು ಅಭ್ಯಾಸವನ್ನು ಮಾಡಿದರು. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಅಂಶವಾಗಿ ಪ್ರಜಾಪ್ರಭುತ್ವದ ಗುಣ ಮತ್ತು ದೋಷಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಮೊಟ್ಟ ಮೊದಲಿಗೆ ಇದು ಹೊಂದಿರುವ ಇದರ ಗುಣಗಳಿಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಒಂದೊಂದಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡುವಾಗ ಗುಣಗಳಲ್ಲಿ 1, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. 2, ಜವಾಬ್ದಾರಿಯುತ ಅಥವಾ ಹೊಣೆಗಾರಿಕೆಯ ಸರ್ಕಾರ. 3, ರಾಜಕೀಯ ಶಿಕ್ಷಣ. 4, ಸರ್ಕಾರ ಜನತೆಯ ಸ್ವತ್ತು. 5, ಶಾಂತಿಯುತ ಬದಲಾವಣೆ. 6, ಜನತಾ ಕಲ್ಯಾಣ. 7, ರಾಷ್ಟ್ರಪ್ರೇಮ ಹೆಚ್ಚಿಸುತ್ತದೆ ಅಥವಾ ವೃದ್ಧಿಸುತ್ತದೆ. ಇದು ಹೊಂದಿರುವ ಇದರ ಈ 7 ಗುಣಗಳಿಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಒಂದೊಂದಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಪ್ರಜಾಸತ್ತಾತ್ಮಕ ಸರ್ಕಾರ ಪದ್ಧತಿ. ಎಲ್ಲ ಸರ್ಕಾರ ಪದ್ಧತಿಗಳಿಂದಲೂ ಶ್ರೇಷ್ಠ ಸರ್ಕಾರ ಪದ್ಧತಿ ಆಗಿದೆ ಎಂದು ಎಲ್ಲ ರಾಜನೀತಿ ತಜ್ಞರು ಒಪ್ಪಿಕೊಳ್ಳುತ್ತಾರೆ ಮತ್ತು ಒಪ್ಪಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಾಗಿದ್ದು ಅದರಲ್ಲಿ ಕೂಡ ದೋಷಗಳಿರುವುದು ಸರ್ವೇ ಸಾಮಾನ್ಯವಾದ ಸಂಗತಿ ಆಗಲ್ಪಡಿದೆ. ಒಟ್ಟಾರೆ ನಾವುಗಳು ಪ್ರಜಾಪ್ರಭುತ್ವದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅದು ಹೊಂದಿರುವ ಅದರ ಗುಣ ದೋಷಗಳನ್ನು ಮುಕ್ತ ಆದಂತಹ ಮನಸ್ಸಿನಿಂದ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವುಗಳು ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ಈ ಪದ್ಧತಿಯ ಸರ್ಕಾರವನ್ನು ಮನನ ಮಾಡಿಕೊಳ್ಳಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ತಿಳಿದುಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಇದು ಹೊಂದಿರುವ ಇದರ ಮೊಟ್ಟ ಮೊದಲ ಗುಣವಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ಪ್ರಜಾಪ್ರಭುತ್ವ ಪ್ರಜೆಗಳ ಹಿತವನ್ನೇ ಆದ್ಯ ಗುರಿಯನ್ನಾಗಿ ಹೊಂದಿ ಅವರ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ರಕ್ಷಣೆ ಮಾಡುತ್ತವೆ. ಈ ಪದ್ಧತಿಯಲ್ಲಿ
ನಾಗರಿಕರು ಅನುಭವಿಸುವಷ್ಟು ಸಮಾನತೆ ಮತ್ತು ಸ್ವಾತಂತ್ರ್ಯಗಳನ್ನು ಬೇರಾವ ಪದ್ಧತಿಯ ಸರ್ಕಾರಗಳು ಅನುಭವಿಸುವುದಿಲ್ಲ. ಸಮಾನತೆ ಮತ್ತು ಸ್ವಾತಂತ್ರ್ಯಗಳು ಇಲ್ಲದೆ ಯಾವ ವ್ಯಕ್ತಿಯು ತನ್ನ ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವ್ಯಕ್ತಿಗಳಿಗೆ ಬೇಕಾದ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಪ್ರಜಾಪ್ರಭುತ್ವ ಒದಗಿಸಿ ಕೊಡ್ತದೆ. ಈ ಪದ್ಧತಿಯಲ್ಲಿ ಮಾತ್ರ ಕಾನೂನು ಎಲ್ಲರಿಗೂ ದೊರೆಯುತ್ತದೆ. ಅಂತೆಯೇ ತಪ್ಪು ಮಾಡಿದವರೆಲ್ಲರೂ ಕಾನೂನು ಪ್ರಕಾರ ಸೂಕ್ತ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ವ್ಯಕ್ತಿಗಳ ನಡುವೆ ಭೇದಭಾವ, ಪಕ್ಷಪಾತ, ತಾರತಮ್ಯ ಮುಂತಾದವುಗಳಿಗೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ. ಈ ಪದ್ಧತಿಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ನಿರಂತರ ಬದಲಾವಣೆಯನ್ನು ಮಾಡಲು ಅವಕಾಶವಿದೆ. ಆದ್ದರಿಂದಲೇ ಇದನ್ನು ಒಂದು ರೀತಿಯ ಕ್ರಾಂತಿಕಾರಕ ಸರ್ಕಾರವೆಂದು ಕರೆಯಲಾಗುತ್ತೆ ಅಂತ ನಾವಿಲ್ಲಿ ಕಾಣ್ತೇವೆ. ಏನೇದಾಗಿ ಜವಾಬ್ದಾರಿಯುತ ಸರ್ಕಾರ ಅಥವಾ ಹೊಣೆಗಾರಿಕೆಯ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳಿಗೆ ಹೊಣೆ ಆಗಿರಬೇಕಾಗುತ್ತೆ, ಜವಾಬ್ದಾರಿ ಆಗಿರಬೇಕಾಗುತ್ತದೆ. ಸರ್ಕಾರ ಸಾರ್ವಜನಿಕ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ವರ್ತಿಸುವಂತೆ ಇಲ್ಲ, ವರ್ತನೆ ಮಾಡುವಂತೆ ಇಲ್ಲ. ಆದರೆ ನಿರಂಕುಶ ಪ್ರಭುತ್ವ ಮತ್ತು ಅರ್ಸುತ್ತಿಗೆಯ ಸರ್ಕಾರದಲ್ಲಿ ಸರ್ಕಾರ ತಪ್ಪು ಮಾಡಲ್ಪಟ್ಟಾಗ ಪ್ರಜೆಗಳು ಅದನ್ನು ಖಂಡಿಸುವಂತೆ ಇಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ವಿರುದ್ಧವಾಗಿ ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ಖಂಡನೆ ಮಾಡತಕ್ಕಂತಹ ಸ್ವಾತಂತ್ರ್ಯವನ್ನು ಪೌರರು ಹೊಂದಿರುತ್ತಾರೆ. ಪ್ರಜೆಗಳಿಗೆ ಸರ್ಕಾರದ ಮೇಲೆ ಸಂಪೂರ್ಣ ಆದಂತಹ ನಿಯಂತ್ರಣ ಅಥವಾ ಹತೋಟಿ ಪ್ರಜೆಗಳಿಗೆ ಇರುತ್ತದೆ. ಸರ್ಕಾರ ಪ್ರಜೆಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸಿದಾಗ ಅದನ್ನು ಪ್ರಜೆಗಳು ತಡೆಗಟ್ಟಲ್ಪಡುತ್ತಾರೆ. ಸರ್ಕಾರ ಬೇಜವಾಬ್ದಾರಿಯುತವಾಗಿ ವರ್ತಿಸಿದರೆ ಅದನ್ನು ಅಧಿಕಾರದಿಂದ ತೆಗೆದುಹಾಕುವ ಅಥವಾ ಕಿತ್ತುಹಾಕುವ ಅಧಿಕಾರ ಪ್ರಜೆಗಳಿಗೆ ಇರುತ್ತದೆ. ಅಧಿಕಾರದಲ್ಲಿ ಮುಂದುವರಿಯಲು ಬಯಸಿದ ಸರ್ಕಾರ ಸಾರ್ವಜನಿಕ ಅಭಿಪ್ರಾಯಕ್ಕೆ ತಲೆಬಾಗಲೇಬೇಕು. ಈ ಪದ್ಧತಿಯ ಸರ್ಕಾರ ಪ್ರಜೆಗಳ ಅಡಿಯಾಳೆ ಹೊರತಾಗಿ ಯಜಮಾನ ಅಲ್ಲ. ಪ್ರಜೆಗಳ ಮನವೊಪ್ಪುವಂತೆ, ಮನಸ್ಸಿಗೆ ಬರುವಂತೆ ಆಡಳಿತ ನಡೆಸಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತೆ ಎನ್ನುವುದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಮೂರನೇದಾಗಿ ರಾಜಕೀಯ ಶಿಕ್ಷಣ. ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ಒಂದು ರಾಜಕೀಯ ಪಾಠಶಾಲೆ ಇದ್ದಂತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೂ ಸರ್ಕಾರಕ್ಕೂ ನಿಕಟವಾದ ಅಥವಾ ಅನ್ಯೋನ್ಯವಾದ ಸಂಬಂಧ ಇರುತ್ತದೆ. ಸರ್ಕಾರಕ್ಕೆ ಸಂಬಂಧಿಸಿದ ಹಲವಾರು ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರಜೆಗಳಿಗೆ ಅವಕಾಶ ಕೊಡುವುದರ ಮೂಲಕ ಅವರಿಗೆ ಸರ್ಕಾರ ನಡೆಸುವ ಒಂದು ಕಲೆಯನ್ನು ಕಲ್ಪಿಸಿಕೊಟ್ಟಂತೆ ಆಗುತ್ತದೆ. ಪ್ರಜೆಗಳು ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಅವರಲ್ಲಿ ಪರಸ್ಪರ ಸಹಾಯದ ಪ್ರವೃತ್ತಿ ಬೆಳೆದು
ಸದ್ಭಾವನೆ ಹೆಚ್ಚಾಗುವಂತೆ ಮಾಡುತ್ತೆ ಅಥವಾ ಹೆಚ್ಚುತ್ತದೆ. ರಾಜಕೀಯ ಪಕ್ಷಗಳು, ದೂರಿನವರು, ಸಮಾಚಾರ ಪತ್ರಿಕೆಗಳು ಮುಂತಾದವುಗಳು ಪ್ರಜೆಗಳಲ್ಲಿ ರಾಜಕೀಯ ಪ್ರಜ್ಞೆ ಹೆಚ್ಚುವಂತೆ ಮಾಡುವುದರಿಂದ ಅವರು ರಾಜಕೀಯ ವಿಷಯಗಳಲ್ಲಿ ಆಸಕ್ತಿಯನ್ನು ವಹಿಸುತ್ತಾರೆ. ಇದರ ಪರಿಣಾಮವಾಗಿ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅವಕಾಶ ಆಗುತ್ತದೆ. ಈ ಕಾರಣಕ್ಕಾಗಿಯೇ ರಾಜನೀತಿ ತಜ್ಞ ಆಗಿರತಕ್ಕಂತಹ ಗೆಟಲ್ರವರು ಈ ರೀತಿಯಾಗಿ ಹೇಳುತ್ತಾರೆ. ಪ್ರಜಾಪ್ರಭುತ್ವ ಸ್ವರೂಪದ ಸರ್ಕಾರವು ಜನತಾ ಶಿಕ್ಷಣದ ವಿಶ್ವವಿದ್ಯಾಲಯದಂತೆ ಇದೆ ಎಂಬ ಮಾತನ್ನು ಇವರು ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಬ್ಬ ತಜ್ಞ ಆಗಿರುವ ಸಿ ಡಿ ಬರ್ನ್ ಇವರು ಹೇಳಿರುವಂತೆ ಎಲ್ಲ ಬಗೆಯ ಸರ್ಕಾರವು ಒಂದು ರೀತಿಯ ಶಿಕ್ಷಣವೇ, ಆದರೆ ಉತ್ತಮ ಶಿಕ್ಷಣವೆಂದರೆ ಸ್ವಯಂ ಶಿಕ್ಷಣ, ಉತ್ತಮ ಸರ್ಕಾರವೆಂದರೆ ಸ್ವಯಂ ಸರ್ಕಾರ, ಅದೇ ಪ್ರಜಾಸತ್ತಾತ್ಮಕ ಸರ್ಕಾರ ಆಗಿದೆ ಎಂದಿದ್ದಾರೆ. ನಾಲ್ಕನೇದಾಗಿ ಸರ್ಕಾರ ಜನತೆಯ ಸ್ವತ್ತು, ಪ್ರಜಾಪ್ರಭುತ್ವ ಹೊರತುಪಡಿಸಿ ಇತರೆ ಸರ್ಕಾರದ ಸ್ವರೂಪದಲ್ಲಿ ಅಂದರೆ ಅದು ಅರಸೊತ್ತಿಗೆ ಆಗಿರಬಹುದು, ಮಿಲಿಟರಿ ಸಾರ್ವಾಧಿಕಾರ ಆಗಿರಬಹುದು, ಶ್ರೀಮಂತಶಾಹಿ ಪದ್ಧತಿ ಆಗಿರಬಹುದು, ಇಲ್ಲಿ ಆಳ್ವಿಕೆ ಮಾಡುವವರು ಜನತೆಯ ಗುಲಾಮರು ಆಗಿರುವುದಿಲ್ಲ. ಅದಕ್ಕೆ ಬದಲಾಗಿ ಜನತೆಯನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿರ್ತಾರೆ. ಇವುಗಳ ದೃಷ್ಟಿಯಲ್ಲಿ ಶಾಸಕಾಂಗ ಮತ್ತು ಜನತೆ ಅವರ ಅಡಿಯಾಳಾಗಿರುತ್ತಾರೆ. ಆದರೆ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರದಲ್ಲಿ ಆಳ್ವಿಕೆ ಮಾಡುವವರು ಜನತೆಯ ಸ್ವತ್ತು, ಅವರು ಜನರಿಗೆ ಹೊಣೆಯಾಗಿರಬೇಕಾಗುತ್ತೆ, ಜವಾಬ್ದಾರಿ ಆಗಿರಬೇಕಾಗುತ್ತೆ. ಆದ್ದರಿಂದ ಆಳ್ವಿಕೆ ಮಾಡುವವರು ಜನರ ಪ್ರಭುಗಳು ಆಗಿರದೆ ಜನರ ಸೇವಕರು ಆಗಿರುತ್ತಾರೆ. ಪ್ರಜಾಪ್ರಭುತ್ವ ಯಾರೊಬ್ಬರ ಸ್ವತ್ತು ಅಲ್ಲ. ಇಲ್ಲಿ ಆನುವಂಶಿಕತೆಯ ಆಳ್ವಿಕೆಗೆ ಯಾವುದೇ ಅವಕಾಶ ಇರುವುದಿಲ್ಲ. ಅರ್ಹತೆಯುಳ್ಳ ಎಲ್ಲರೂ ಅಧಿಕಾರಕ್ಕೆ ಬರಬಹುದು. ಜನತೆಯ ಆಳ್ವಿಕೆಯೇ ಪ್ರಜಾಪ್ರಭುತ್ವ ಅಂತ ನಾವಿಲ್ಲಿ ಕಾಣ್ತೇವೆ. ಐದನೇದಾಗಿ ಶಾಂತಿಯುತ ಬದಲಾವಣೆ. ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಜೆಗಳಲ್ಲೂ ಭಿನ್ನಾಪ್ರಿಯ ಇರುವುದು ಸರ್ವೇ ಸಾಮಾನ್ಯವಾದ ಸಂಗತಿ ಆಗಲ್ಪಡಿದೆ. ಆದರೆ ಇಲ್ಲಿ ಭಿನ್ನಾಭಿಪ್ರಾಯಗಳನ್ನು ತುಲನೆ ಮಾಡಿ ಅವುಗಳನ್ನು ಶಾಂತ ರೀತಿಯಿಂದ ನಿವಾರಣೆ ಮಾಡುವುದೇ, ಬಗೆಹರಿಸುವುದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಗುಣ ಆಗಿದೆ ಎಂದು ನಾವಿಲ್ಲಿ ಕಾಣ್ತೇವೆ. ಸಾರ್ವಜನಿಕ ಹಿತ ಸಾಧನೆಯ ವಿಷಯವಾಗಿ ತನಗೆ ಸರಿ ಅನಿಸಿದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ. ಆದ್ದರಿಂದ ಎಲ್ಲರೂ ಒಂದೇ ವಿಧವಾದ ಅಭಿಪ್ರಾಯವನ್ನು ನೀಡುವುದು ಅಥವಾ ಕೊಡುವುದು ಸಾಧ್ಯವಿಲ್ಲ. ಸಮಾಲೋಚನೆ ಮತ್ತು ಚರ್ಚೆಯ ಮೂಲಕ ವಿಷಯಗಳನ್ನು ಪರಿಶೀಲಿಸಿ ವಿರುದ್ಧವಾದ ಅಭಿಪ್ರಾಯಗಳನ್ನು ಜಾಣ್ಮೆಯಿಂದ ಸಮನ್ವಯಗೊಳಿಸಬಹುದು. ತಮ್ಮ ಅಭಿಪ್ರಾಯವೇ ಸರಿ, ತಾವು ಹೇಳಿದ ಮಾತೇ ಸರಿ, ಆದ್ದರಿಂದ ತಮ್ಮ ಅಭಿಪ್ರಾಯವೇ ಗೆಲ್ಲಬೇಕು ಎಂಬ ಹಠ ಹಿಡಿದೇ ಇತರರನ್ನು ತಮ್ಮ ಅಭಿಮತಕ್ಕೆ ಒಲಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅದು ವಿಫಲಗೊಂಡಾಗ ಇತರರ ಅಭಿಪ್ರಾಯಕ್ಕೆ ತಲೆಬಾಗಲೇಬೇಕು. ಮೂಲಭೂತ ವಿಷಯಗಳ ಬಗ್ಗಿನ ಭಿನ್ನಾಭಿಪ್ರಾಯಗಳನ್ನು ಈ ರೀತಿ ತೊಡೆದುಹಾಕುವುದರಿಂದ ದೇಶದಲ್ಲಿ ಅಂತಃಕಲಹ ಮತ್ತು ಕ್ರಾಂತಿಗಳಿಗೆ ಯಾವುದೇ ರೀತಿಯ ಅವಕಾಶ ಅಥವಾ ಆಸ್ಪದಗಳು ಇರುವುದಿಲ್ಲ. ಇದು ಅಲ್ಲದೆ ಪ್ರಜೆಗಳು
ತಮಗೆ ಇಷ್ಟ ಇಲ್ಲದೇ ಇರತಕ್ಕಂತಹ ಸರ್ಕಾರವನ್ನು ಮತ ಪೆಟ್ಟಿಗೆಯ ಮೂಲಕ ಶಾಂತ ರೀತಿಯಿಂದ ಬದಲಾಯಿಸಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ನಿರಂಕುಶ ಪ್ರಭುತ್ವ ಅಥವಾ ಅಸ್ವತ್ಕಿಯಲ್ಲಿ ಸರ್ಕಾರವನ್ನು ಬದಲಿಸಲು ಇರುವ ಏಕೈಕ ಆದಂತಹ ಮಾರ್ಗವೆಂದರೆ ಅದು ರಕ್ತಕ್ರಾಂತಿ ಮಾತ್ರ ಆಗಲ್ಪಡಿ. ಆದ್ದರಿಂದ ಪ್ರಜಾಪ್ರಭುತ್ವವಿರುವ ರಾಜ್ಯವನ್ನು ಕ್ರಾಂತಿ ಮತ್ತು ರಕ್ತಪಾತಗಳಿಗೆ ಆಸ್ಪದ ಕೊಡದ ಶಾಂತಿಪ್ರಿಯ ರಾಜ್ಯವೆಂದು ನಾಮಗಳು ಧಾರಾಳವಾಗಿ ನಿರ್ಭಯವಾಗಿ ಹೇಳಬಹುದು. ಆರು, ಜನತಾ ಕಲ್ಯಾಣ. ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಆದರೂ ಪ್ರಜಾಪ್ರಭುತ್ವದ ಯಶಸ್ಸು ಕಾಣಬೇಕಾದರೆ ಆ ದೇಶದ ಜನರ ಜೀವನ ಮಟ್ಟ ಉತ್ತಮ ಆಗಿ ಇರಬೇಕು. ದೇಶದ ಬಹುಸಂಖ್ಯಾತ ಪ್ರಜೆಗಳು ದಾರಿದ್ರ್ಯದಲ್ಲಿ ಬಡತನದಲ್ಲಿ ಹಸಿವಿಗಾಗಿ ಒದ್ದಾಡುತ್ತಿದ್ದರೆ ಅವರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಮೊದಲವುಗಳು ಅರ್ಥ ಇಲ್ಲದೆ ಇರತಕ್ಕಂತಹ ಪದಗಳು ಆಗಲ್ಪಡ್ತವೆ. ಆದ್ದರಿಂದ ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲಿ ಜನತೆಯ ಹಿತಕ್ಕೋಸ್ಕರ ಅನೇಕ ರೀತಿಯಾದ ಪ್ರಗತಿಪರ ಕಾರ್ಯಗಳನ್ನು ಮಾಡಿ ಜನರ ಜೀವನ ಮಟ್ಟವನ್ನು ಉತ್ತಮ ಪಡಿಸುತ್ತಾರೆ. ಪ್ರತಿಯೊಂದು ಪ್ರಜಾಪ್ರಭುತ್ವದ ಸಂವಿಧಾನವು ಜನತಾ ಕಲ್ಯಾಣವೇ ತನ್ನ ಗುರಿ ಎಂದು ಘೋಷಣೆ ಮಾಡುತ್ತದೆ. ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಪ್ರಜೆಗಳ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವ ಉದ್ದೇಶದಿಂದ ಅನೇಕ ಸಮಾಜ ಕಲ್ಯಾಣ ಮತ್ತು ಆರ್ಥಿಕ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳುತ್ತವೆ. ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಜನಹಿತ ಸಾಧನೆಯಾಗಿದ್ದು ಸರ್ಕಾರದ ಬೇರೆ ಪದ್ಧತಿಯಲ್ಲಿಯೂ ಕೂಡ ಸಾಧಿಸಲು ಸಾಧ್ಯ ಇಲ್ಲ ಅಂತ ನಾವು ಇಲ್ಲಿ ಕಾಣಬಹುದು. ಏನೇದಾಗಿ ರಾಷ್ಟ್ರ ಪ್ರೇಮ ಹೆಚ್ಚಿಸುತ್ತದೆ. ಪ್ರಜಾಸತ್ತಾತ್ಮಕ ಸರ್ಕಾರ ಜವಾಬ್ದಾರಿಯುತದಿಂದ ವರ್ತನೆ ಮಾಡುತ್ತದೆ. ಅಲ್ಲಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದಾಗ ಅದನ್ನು ಅಧಿಕಾರದಿಂದ ಕಿತ್ತು ಹಾಕುವ ಅಧಿಕಾರ ಪ್ರಜೆಗಳಿಗೆ ಇರುತ್ತದೆ. ಪ್ರಜೆಗಳಿಗೆ ಈ ರೀತಿಯಾದ ಅಧಿಕಾರ ಇರುವುದರಿಂದ ಅವರು ತಮ್ಮ ದೇಶದ ರಾಜಕೀಯ ವಿಷಯಗಳ ಬಗ್ಗೆ ಉತ್ಸಾಹ ತೋರಿಸುವುದು ಸಹಜ ಆದಂತಹ ಮಾತು ಕೂಡ ಆಗಲ್ಪಡಿದೆ. ಅದರಂತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವಯಸ್ಕರಿಗೆ ಮತದಾನ ಮಾಡತಕ್ಕಂಥ ಹಕ್ಕನ್ನು ಕೊಡಲಾಗಿದೆ. ಪ್ರಜೆಗಳು ತಮ್ಮ ಮತಗಳನ್ನು ಚಲಾಯಿಸಿ ತಮ್ಮ ಪ್ರತಿನಿಧಿಗಳನ್ನು ಆರಿಸಿ ಕಳಿಸುವರು. ಈ ಪ್ರತಿನಿಧಿಗಳು ಪ್ರಜೆಗಳ ಪರವಾಗಿ ಆಡಳಿತ ನಡೆಸುವರು. ಈ ರೀತಿ ಪೌರರು ತಮ್ಮನ್ನು ತಾವೇ ಆಳ್ವಿಕೆ ಮಾಡಿಕೊಳ್ಳುವರು. ಅವರಲ್ಲಿ ಸರ್ಕಾರ ತಮ್ಮದು ಎಂಬ ಭಾವನೆ ವಾತ್ಸಲ್ಯ ಹುಟ್ಟುವುದು ಸಹಜ ಆದಂತಹ ಒಂದು ಮಾತು ಆಗಲ್ಪಡೆದು ಇದರಿಂದ ಪ್ರಜೆಗಳ ದೇಶಾಭಿಮಾನ ಇಮ್ಮಡಿ ಆಗುವುದು. ಅವರು ತಮ್ಮ ದೇಶಕ್ಕಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಥವಾ ಸಂಶಯ ಇರುವುದಿಲ್ಲ. ಈ ದೇಶ ವಾತ್ಸಲ್ಯದಿಂದಾಗಿ ಅಲ್ಲಿ ಕ್ರಾಂತಿಗೆ ಅವಕಾಶಗಳು ಇರುವುದಿಲ್ಲ. ಇವುಗಳೇ ಪ್ರಜಾಪ್ರಭುತ್ವದ ಪರವಾಗಿರುವ ಅಥವಾ ವಾದಗಳು ಆಗಲ್ಪಡಿದು ಅಥವಾ ಒಳ್ಳೆಯ ಗುಣಗಳು ಆಗಲ್ಪಡಿದು. ಅದರ ಜೊತೆಗೆ ಈ ಪದ್ಧತಿ ತನ್ನದೇ ಆದಂತಹ ಹಲವಾರು ಅವಗುಣಗಳು ಅಥವಾ ದೋಷಗಳನ್ನು ಹೊಂದಲ್ಪಟ್ಟಿದ್ದು ಆ ದೋಷಗಳು ಯಾವು ಆ ಅವಗುಣಗಳು ಯಾವು ಅಂತ ನಾವಿಲ್ಲಿ ಕಾಣ್ತಾವೆ. ಪ್ರಾಚೀನ ಕಾಲದಿಂದಲೂ ಪ್ರಜಾಪ್ರಭುತ್ವ ಜಾರಿಯಲ್ಲಿರ್ತಕ್ಕಂತಹ ಸರ್ಕಾರವಾಗಿದ್ದು ಇದನ್ನು ಪ್ರಾಚೀನ ಕಾಲದಿಂದಲೂ ಕೂಡ ದ್ವೇಷಿಸಲಾಗಿದೆ. ಈ ಪದ್ಧತಿಯ ಸರ್ಕಾರವನ್ನು ದ್ವೇಷ ಮಾಡಲಾಗಿದೆ ಅಥವಾ ಇದನ್ನು ಟೀಕಿಸಲಾಗಿದೆ. ಪ್ರಜಾಪ್ರಭುತ್ವವನ್ನು ಟೀಕೆ ಮಾಡುವುದರಲ್ಲಿ ಪ್ರಮುಖ ಆದಂತಹ ದಿಗ್ಗಜರು ಯಾರು ಅಂದರೆ ಪ್ಲೇಟೋ, ಅರಿಸ್ಟಾಟಲ್, ಹೆನ್ರಿ ಮೇನ್, ಸಿಡ್ನಿ ಲೋ, ಡಿ ಟಾಕ್ವಿಲ್ ಮುಂತಾದವರು. ಪ್ಲೇಟೋರವರು ತಾವು ಬರೆಯಲ್ಪಟ್ಟ ತಮ್ಮ ರಿಪಬ್ಲಿಕ್ ಎಂಬ ಗ್ರಂಥದಲ್ಲಿ ಪ್ರಜಾಪ್ರಭುತ್ವ
ಬಲವಂತರ ಆಳ್ವಿಕೆ ಆಗಿದೆ. ಇಲ್ಲಿ ತತ್ವಜ್ಞಾನಿಗಳಿಗೆ ಯಾವುದೇ ಅವಕಾಶ ಇಲ್ಲ ಎಂದು ಟೀಕೆಯನ್ನು ಮಾಡಿದ್ದಾರೆ. ಅದರಂತೆ ರಾಜ್ಯಶಾಸ್ತ್ರದ ಪಿತಾಮಹ ಆದಂತಹ ಅರಿಸ್ಟಾಟಲ್ ಇವರು ಪ್ರಜಾಪ್ರಭುತ್ವ ಹೀನರ ಸರ್ಕಾರ ಆಗಿದೆ ಎಂದು ಅವರ ಪೊಲಿಟಿಕ್ಸ್ ಎಂಬ ಗ್ರಂಥದಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಕಾರ್ಲೈಲ್ ಕಾರ್ಲೈಲ್ ಎಂಬ ತಜ್ಞರು ಪ್ರಜಾಪ್ರಭುತ್ವವನ್ನು ಟೀಕೆ ಮಾಡುತ್ತಾ ಪ್ರಜಾಪ್ರಭುತ್ವ ಒಂದು ಹುಚ್ಚರ ಶಾಸನ ಎಂದಿದ್ದಾರೆ. ಅನೇಕರು ಪ್ರಜಾಪ್ರಭುತ್ವ ಒಂದು ವ್ಯವಹಾರ ಪ್ರಪಂಚದಿಂದ ದೂರವಿರುವ ಒಂದು ಆದರ್ಶ ಯೋಜನೆ ಎಂತಲೂ ಬುದ್ಧಿಹೀನರ ಅಧ್ಯಯನಗಳ ಸರ್ಕಾರ ಎಂತಲೂ ಟೀಕೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಮಾಡಿರುವ ಒಟ್ಟು ಟೀಕೆಗಳನ್ನು ನಾಮಗಳು ಒಂದೊಂದಾಗಿ ಇಲ್ಲಿ ಈ ರೀತಿಯಾಗಿ ಕಾಣಬಹುದು. ಮೊಟ್ಟ ಮೊದಲ ಟೀಕೆ ಅಥವಾ ಅವಗುಣ ಅಥವಾ ದೋಷವೆಂದರೆ ಅಧ್ಯಕ್ಷತೆ. ಪ್ರಜಾಪ್ರಭುತ್ವವೆಂದರೆ ಸಾಮಾನ್ಯ ಜನತೆಯ ಸರ್ಕಾರ. ಆದ್ದರಿಂದ ಅವರಿಗೆ ದೇಶದ ಜಟಿಲ ಆದಂತಹ ಸಮಸ್ಯೆಗಳನ್ನು ತಿಳಿದುಕೊಳ್ಳುವಷ್ಟು ಸಾಮರ್ಥ್ಯವಾಗಲಿ, ದಕ್ಷತೆ ಆಗಲಿ, ಅಥವಾ ಸಮಯವಾಗಲಿ, ಅಥವಾ ವ್ಯವಧಾನವಾಗಲಿ ಇರುವುದಿಲ್ಲ. ಪ್ರತಿನಿಧಿಗಳನ್ನು ಚುನಾಯಿಸುವ ಜನಸಾಮಾನ್ಯರಲ್ಲಿ ವಿಚಾರವಂತರ ಸಂಖ್ಯೆ ಅತಿ ಕಡಿಮೆ ಅಥವಾ ವಿರಳ. ಇದರ ಪರಿಣಾಮವಾಗಿ ಅವರು ಉನ್ನತ ಮಟ್ಟದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು ಸಾಧ್ಯವಿಲ್ಲ. ಒಂದು ಕಡೆ ಆಡಳಿತದ ಅನುಭವ ಇಲ್ಲದೇ ಇರುವ ಜನತಾ ಪ್ರತಿನಿಧಿಗಳು, ಮತ್ತೊಂದು ಕಡೆಗೆ ದೂರದೃಷ್ಟಿ ಇಲ್ಲದ ಭಾವೋದ್ರೇಕದಿಂದ ವರ್ತನೆ ಮಾಡ್ತಕ್ಕಂತಹ ಮತದಾರ ವರ್ಗ. ಹೀಗಾಗಿ ಸರ್ಕಾರದಲ್ಲಿ ದಕ್ಷತೆ ಇರುವುದಿಲ್ಲ. ಸ್ವಾರ್ಥ ರಾಜಕಾರಣಿಗಳು, ಹೊಗಳು ಭಟ್ಟರು ಮುಂತಾದವರು ಮುಂದಾಳುಗಳಾಗಿ ಜನಸಾಮಾನ್ಯರನ್ನು ದಾರಿ ತಪ್ಪಿಸತಕ್ಕಂತಹ ಕಾರ್ಯವನ್ನು ಕೂಡ ಮಾಡುತ್ತಾರೆ. ಹಣವೊಂದಿದ್ದರೆ ಸಾಕು, ಎಂತಹ ಅವಿವೇಕಗಳು ಚುನಾವಣೆಯಲ್ಲಿ ಆರಿಸಿ ಬರುತ್ತಾರೆ. ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಅಧಿಕಾರಕ್ಕೆ ಬರುವವರು ಸಾಮಾನ್ಯವಾಗಿ ಅವಿವೇಕಿಗಳು, ದಡ್ಡರು ಮತ್ತು ಕೆಲಸಕ್ಕೆ ಬಾರದವ. ಆದರೆ ಸಚ್ಚಾರಿತ್ಯ ಉಳ್ಳವರು, ಯೋಗ್ಯರು ಮತ್ತು ಬುದ್ಧಿವಂತರು ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಹೆದರುವುದರಿಂದ ಅಥವಾ ರಾಜಕಾರಣದಿಂದ ಅವರು ದೂರ ಉಳಿಯುತ್ತಾರೆ ಎಂಬ ಮೊಟ್ಟ ಮೊದಲ ಟೀಕೆಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಕಾಣ್ತೇವೆ. ಈ ರೀತಿ ಈ ಎಲ್ಲ ಕಾರಣದಿಂದ ಸರ್ಕಾರದಲ್ಲಿ ದಕ್ಷತೆ, ಕಾರ್ಯತತ್ಪರತೆ ಮತ್ತು ಸಾರ್ವಜನಿಕ ಹಿತಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಆದ್ದರಿಂದಲೇ ಪ್ರಜಾಪ್ರಭುತ್ವ ಎಂದರೆ ದುರ್ನಡತೆಯಿಂದ ವರ್ತಿಸುವ ಶ್ರೀಮಂತರ ಆಳ್ವಿಕೆ ಎಂದು, ಬಬ್ಬೆ ಹಾಕುತ್ತಿರುವ ಕುಡುಕರ ಆಳ್ವಿಕೆ ಎಂದು ಹೀಯಾಳಿಸುವ ಮನೋವೃತ್ತಿ ಇವತ್ತು ಬೆಳೆದು ಬಂದೇ. ಪ್ರಜಾಪ್ರಭುತ್ವವು ಉನ್ನತ ಆದಂತಹ ದೇಹೋದ್ದೇಶಗಳನ್ನು ಹೊಂದಿರುವುದೇನೋ ನಿಜ, ಆದರೆ ಅವುಗಳನ್ನೆಲ್ಲ ಅಧ್ಯಕ್ಷತೆಯು ಹಾಳು ಮಾಡಿ ಸಮಾಜದ ಏಳಿಗೆಯನ್ನು ತಡೆ ಹಿಡಿಯಲ್ಪಡುತ್ತೆ ಅಂತನ್ನುವುದು ಇದು ಹೊಂದಿರುವ ಇದರ ಮೊಟ್ಟ ಮೊದಲ ಅವಗುಣ ಅಥವಾ ದೋಷ ಆಗಲ್ಪಡಿದೆ ಅಂತ ನಾವಿಲ್ಲಿ ಕಾಣ್ತೇವೆ. ಏಳನೇದಾಗಿ ವಿಳಂಬ ಸ್ಲೋನೆಸ್, ಅಂದರೆ ಆಡಳಿತದಲ್ಲಿನ ನಿಧಾನಗತಿಯೇ ಪ್ರಜಾಪ್ರಭುತ್ವದ ಬಹುದೊಡ್ಡ ದೋಷ ಆಗಲ್ಪಟ್ಟಿದೆ ಅಂತ ನಾವಿಲ್ಲಿ ಹೇಳ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಯಂತ್ರ ನಿಧಾನ ಆದಂತಹ ಗತಿಯಲ್ಲಿ ಚಲಿಸುತ್ತದೆ. ನಿರ್ಣಯಗಳು ತೆಗೆದುಕೊಳ್ಳುವುದು ನಿಧಾನ, ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ನಿಧಾನ, ಈ ನಿರ್ಣಯಗಳನ್ನು ಕಾರ್ಯರೂಪಕ್ಕೆ ತರುವುದು ನಿಧಾನ. ಇದಕ್ಕೆ ಕಾರಣ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದರೂ ಅವುಗಳನ್ನು ಕಾರ್ಯರೂಪಕ್ಕೆ ತರಬೇಕಾದರೂ ಮೊದಲು ಅದಕ್ಕೆ ಸಂಬಂಧಿತ ವಿಷಯಗಳನ್ನು ಕೂಲಂಕಷವಾಗಿ ಚರ್ಚೆ ಮಾಡಬೇಕಾಗುತ್ತೆ, ಚರ್ಚಿಸಬೇಕಾಗುತ್ತೆ. ಎಲ್ಲ ಸರ್ಕಾರಿ ಕಚೇರಿಯಲ್ಲೂ ನಾವು ಕೆಂಪು ಪಟ್ಟಿಯ ಪ್ರಭಾವವನ್ನು ಕಾಣಬಹುದು. ಆಡಳಿತ ವರ್ಗಕ್ಕೆ ಕಾಲದ ಬೆಲೆಯಾಗಲಿ, ಸಮಯದ ಬೆಲೆಯಾಗಲಿ ಅಥವಾ ಮಹತ್ವವಾಗಲಿ ಯಾವುದು ಅವರಿಗೆ ಅರಿವು ಇರುವುದಿಲ್ಲ. ಆದ್ದರಿಂದ ಇದು ವಿಳಂಬತೆಗೆ
ಸಾಕ್ಷಿ ಆಗಲ್ಪಟ್ಟಿದೆ ಅಂತ ಹೇಳುತ್ತಾ ಇದರ ಇದು ಹೊಂದಿರುವ ಇನ್ನೊಂದು ಅವಗುಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಿ. ಮೂರನೇದಾಗಿ ಭ್ರಷ್ಟಾಚಾರ. ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರ, ಲಂಚಕೋರತನ ತಾನೇ ತಾನಾಗಿ ಇರುತ್ತದೆ. ಈ ಪದ್ಧತಿಯಲ್ಲಿ ಆಡಳಿತ ಯಂತ್ರ ನಿಧಾನಗತಿ ನಿಧಾನಗತಿಯಲ್ಲಿ ಚಲಿಸುವುದರಿಂದ ಶ್ರೀಮಂತರು ಅಧಿಕಾರಿಗಳಿಗೆ ಹಣ ಮತ್ತಿತರ ಆಸೆ ಆಮಿಷಗಳನ್ನು ತೋರಿಸಿ ಬೇಗ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ. ಸುಲಭವಾಗಿ ದೊರೆಯುವ ಹಣವನ್ನು ತಿರಸ್ಕರಿಸುವ ಸರ್ಕಾರಿ ಅಧಿಕಾರಿಗಳು ಅತಿ ಕಡಿಮೆ ಅಥವಾ ಅತಿ ವಿರಳ. ರಾಜಕೀಯ ಪಕ್ಷಗಳು ಚುನಾವಣೆ ಮತ್ತಿತರ ಖರ್ಚುಗಳಿಗಾಗಿ ಬೇಕಾಗುವ ಹಣವನ್ನು ಪಡೆಯುವುದು ಅಧಿಕವಾಗಿ ಶ್ರೀಮಂತ ವರ್ಗದಿಂದ. ಪರಿಣಾಮವಾಗಿ ಈ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಶ್ರೀಮಂತ ವರ್ಗದ ಹಿತಗಳಿಗೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಕೂಡ ಮಾಡುವುದಿಲ್ಲ. ಸರ್ಕಾರ ಈ ವರ್ಗದ ಕೈಗೊಂಬೆ ಆಗಿರುತ್ತದೆ. ಕೆಲವರಿಗಂತೂ ರಾಜಕೀಯ ಎನ್ನುವುದು ಲಾಭದಾಯಕ ಉದ್ದಿಮೆ ಆಗಿದೆ, ಲಾಭದಾಯಕ ಉದ್ದಿಮೆ ಅಥವಾ ಹುದ್ದೆ ಆಗಿರುತ್ತೆ ಅಂತ ನಾವಿಲ್ಲಿ ಕಂಡುಕೊಳ್ಳುತ್ತಾ ಭ್ರಷ್ಟಾಚಾರ ಇದು ಕೂಡ ಪ್ರಜಾಪ್ರಭುತ್ವ ಹೊಂದಿರುವ ಮೂರನೆಯ ದೋಷ ಅಥವಾ ಅವಗುಣ ಆಗಲ್ಪಡಿದೆ ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ನಾಲ್ಕನೇದಾಗಿ ದುಂದುಗಾರಿಕೆ ಎಕ್ಸ್ಪೆನ್ಸಿವ್. ಅಂದರೆ ಪ್ರಜಾಪ್ರಭುತ್ವವು ದುಂದುಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಸರ್ಕಾರ ಪ್ರಜೆಗಳ ಉಪಯೋಗಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಹಣವನ್ನು ಪ್ರಜೆಗಳಿಂದಲೇ ತೆರಿಗೆಯ ಮೂಲಕ ಪಡೆಯುತ್ತವೆ. ಸಾಮಾನ್ಯವಾಗಿ ಈ ಹಣ ಸದ್ವಿನಿಯೋಗ ಆಗುವುದಿಲ್ಲ. ಸರ್ಕಾರ ಮಾಡುವ ಕೆಲಸ ಕಡಿಮೆ, ಆದರೆ ಖರ್ಚು ಮಾತ್ರ ಹೆಚ್ಚು. ಪ್ರಜೆಗಳಿಂದ ಪಡೆದ ಹಣವನ್ನು ಪ್ರತಿಫಲ ಕೊಡದಂತಹ ಕಾರ್ಯಗಳಿಗೆ ವಿನಿಯೋಗ ಮಾಡಲಾಗುತ್ತೆ, ಖರ್ಚು ಮಾಡಲಾಗುತ್ತದೆ. ಸರ್ಕಾರದಲ್ಲಿ ಅಸಂಖ್ಯಾತ ಸಂಖ್ಯೆಯ ಶಾಖೆಗಳು, ಸಚಿವರು ಮತ್ತು ಅಧಿಕಾರಿಗಳು ಇರುವುದರಿಂದ ಅಧಿಕ ಹಣ ಖರ್ಚಾಗುತ್ತದೆ. ಅಲ್ಲದೆ ಸರ್ಕಾರದಲ್ಲಿ ಇರುವವರ ದುಂದುಗಾರಿಕೆ ಕೆಲವೊಮ್ಮೆ ಅಧಿಕಾರದಲ್ಲಿರುವ ಪಕ್ಷದ ಸದಸ್ಯರಿಗೆ ಸಹಾಯ ಮಾಡುವ ಸಲುವಾಗಿಯೇ ಹೊಸ ಶಾಖೆಗಳನ್ನೇ ನಿರ್ಮಿಸಲಾಗುತ್ತದೆ. ಆದ್ದರಿಂದ ಚುನಾವಣೆಗಳು ಕೂಡ ವಿಪರೀತ ಹಣ ವೆಚ್ಚ ಆಗುತ್ತೆ ಅಥವಾ ಖರ್ಚು ಆಗಲ್ಪಡುತ್ತೆ ಅಂತ ನಾವಿಲ್ಲಿ ಕಾಣ್ತೇವೆ. ಈ ರೀತಿ ಅಧಿಕಾರದಲ್ಲಿರ್ತಕ್ಕಂತಹ ಸಚಿವರ ಸಲುವಾಗಿಯೇ ಕೆಲವೊಂದು ಹೊಸ ಇಲಾಖೆಯನ್ನು ಸೃಷ್ಟಿ ಮಾಡಲ್ಪಟ್ಟ ಹಲವಾರು ಉದಾಹರಣೆಯನ್ನು ಕೂಡ ನಾವುಗಳು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಕಂಡುಕೊಳ್ತೇವೆ. ಅಂದರೆ ಇಲ್ಲದೇ ಇರತಕ್ಕಂತಹ ಇಲಾಖೆಯನ್ನು ಸೃಷ್ಟಿ ಮಾಡಿ ಅವರ ಸಂಬಂಧಿಕರಿಗೆ ಅಥವಾ ಅಳಿಯ ಅಥವಾ ರಕ್ತ ಸಂಬಂಧಿಗಳಿಗೆ ಕೊಡಮಾಡಲ್ಪಟ್ಟ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಇವೆ ಅಂತ ನಮ್ಮ ಅಂಶವನ್ನು ಕೂಡ ನಾವಿಲ್ಲಿ ಕಂಡುಕೊಳ್ತೇವೆ. ಈ ರೀತಿ ಅಧಿಕಾರ ದುರುಪಯೋಗ ಈ ಪದ್ಧತಿಯ ಸರ್ಕಾರದಲ್ಲಿ ಆಗಲ್ಪಡುತ್ತೆ, ನಡೆಯುತ್ತಲೇ ಇದೆ ಅಂತ ನಾವಿಲ್ಲಿ ಕಂಡುಕೊಳ್ತೇವೆ. ಈ ನಾಲ್ಕು ಅಂಶಗಳು ಪ್ರಜಾಪ್ರಭುತ್ವದ ದೋಷಗಳು ಆಗಲ್ಪಟ್ಟಿವೆ, ಅವಗುಣಗಳು ಆಗಲ್ಪಟ್ಟಿವೆ ಅಥವಾ ಇದರ ಮೇಲೆ ಇರತಕ್ಕಂತಹ ಟೀಕೆಗಳು ಅಥವಾ ವಿಮರ್ಶೆಗಳು ಆಗಲ್ಪಟ್ಟಿವೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ.